ತಾನು ಮಾಡಿರುವ ಒಳ್ಳೆ ಕೆಲಸಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಬಾಲಿವುಡ್ ಸ್ಟಾರ್ ನಟ ಸೋನು ಸೂದ್. ಜಗತ್ತಿನಾದ್ಯಂತ ಸೋಂಕು ಹರಡಿ ಕೂಲಿ ಕಾರ್ಮಿಕರು ಕಷ್ಟದಲ್ಲಿರುವಾಗ ಅವರ ಪಾಲಿನ ಆಶಾಕಿರಣವಾದ ಇವರು ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸೋನು ಸೂದ್ನ ಮುಂದಿನ ಯೋಜನೆ ಏನು ಗೊತ್ತಾ? ಕೊರೋನಾ ಲಾಕ್ಡೌನ್ನ ಸಮಯದಲ್ಲಿ ಬಾಲಿವುಡ್ ನಟ ಸೋನು ಸೂದ್ ಮಾಡಿರೋ ಕೆಲಸ ಮರೆಯಲು ಸಾಧ್ಯ ಇಲ್ಲ. ಜನಪರವಾದ ಇವರ ಕೆಲಸಕ್ಕೆ ಕೋಟ್ಯಂತರ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೀಗ ಸೋನು ಸೂದ್ ಅವರು ತಾನು ಹೊಸದೊಂದು ಹೆಜ್ಜೆಯನ್ನ ಇಟ್ಟಿದ್ದೇನೆ ಎಂಬುದನ್ನ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ. ಇನೋವೇಟಿವ್ ಸ್ಟಾರ್ಟ್ಅಪ್ ಗೆಟ್ ರೆಡಿ ಇಟ್ಸ್ ಯೋರ್ ಟರ್ನ್ ಎಂದು ಟ್ವೀಟ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿರುವ ಪೋಸ್ಟರ್ ನೋಡ್ತಾ ಇದ್ರೆ ಸೋನು ಅವರು ಮಹತ್ತರವಾದಂತಹ ಹೆಜ್ಜೆಯನ್ನ ಇಡ್ತಿದ್ದಾರೆ ಎಂದು ತಿಳಿಬಹುದು. ಸೋನು ಅವರ ಈ ಮಹತ್ತರ ಹೆಜ್ಜೆ ಇಡಲು ಮುಂದಾಗ್ತಿದ್ರೂ ಯಾವ ಸ್ಟಾರ್ಟ್ಅಪ್ ಅನ್ನೋದು ಇನ್ನೂ ನಿಗೂಢವಾಗಿದೆ. ಕನ್ನಡಿಗ ದಿಲ್ಮಾರ್ ಸಿನಿಮಾದ ನಾಯಕನಾಗಿ ನಟಿಸಿರುವ ರಾಮ್ ಅವರು ಸೋನು ಸೂದ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಜನರ ರಿಯಲ್ ಹೀರೋ ಆಗಿರುವ ಸೋನು ಸೂದ್ ಅವರನ್ನ ಪಂಜಾಬ್ ರಾಜ್ಯದ ಚುನಾವಣಾ ಆಯೋಗ ರಾಯಭಾರಿಯಾಗಿ ನೇಮಿಸಿದೆ. ಐ ಆಮ್ ನಾಟ್ ಎ ಮೈಸೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸೋನು ಅವರ ಲಾಕ್ಡೌನ್ ಅನುಭವದ ಪುಸ್ತಕ ಪ್ರಕಟವಾಗಲಿದೆ. ಸದ್ಯ ಸೋನು ಸೂದ್ ಟ್ವಿಟರ್ನಲ್ಲಿ ಹಂಚಿಕೊಂಡಿರುವ ಈ ಪೋಸ್ಟರ್ ಇವರ ಮುಂದಿನ ಸಿನಿಮಾವೇ ಅಥವಾ ಸಾಮಾಜಿಕ ಕಾರ್ಯವೇ ಎಂಬ ಕುತೂಹಲ ಮೂಡಿಸಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.